ಮುಂದಿನ ಚುನಾವಣೆಯವರೆಗೆ ಈ ಒಂದು ನಿರಂತರವಾದ ಇನ್ನ ಐಟಿ ರೈಡ್ಗಳಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಏಕೆಂದರೆ ಬಿ ಜೆ ಪಿ ಪಕ್ಷದ ಚುನಾವಣಾ ಸಿಸ್ಟಮ್ಮೇ ಅದು ಯಾವ ರಾಜ್ಯದಲ್ಲಿ ಚುನಾವಣೆಗಳು ಪ್ರಾರಂಭ ಆಗುತ್ತೆ ಆ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳ ಮನೆಗಳ ಮೇಲೆ ರೈಡ್ ಮಾಡ್ತಕ್ಕಂಥದ್ದು ಇದು ನಡ್ಕೊಂಬಂದಿರತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಇದು ಒಂದು ಹೊಸ ಸಂಪ್ರದಾಯ ಬಿ ಬಿ ಸಿಯವ್ರನ್ನೇ ಬಿಡಲಿಲ್ವೇ ಬಿ ಬಿ ಸಿಯವ್ರದ್ದು ಯಾವುದೋ ಗುಜರಾತ್ನ ನಿಜವಾದ ನೈಜ ಚಿತ್ರಣ ಮಾಡಿದ್ರು ಅಂತೇಳಿ ಬಿ ಬಿ ಸಿ ಇವ್ರನ್ನೇ ಬಿಡಲಿಲ್ಲ ಈಗ ಮಾಧ್ಯಮ ಈಗ ನೆನ್ನೆಯಿಂದ ನೋಡ್ತಾ ಇದ್ದೀವಿ ಇಲ್ಲಿ ಇದು 3 ತಿಂಗಳು ಇನ್ನೂ ನಡೀತದೆ ಚುನಾವಣೆ ಆಗೋವರೆಗೆ ಇದು ಎಷ್ಟು ಚರ್ಚೆ ಮಾಡಿದ್ರು ಅಷ್ಟೇ ಅವರಿಗೆ ಇದು ಏನು ಚರ್ಚೆ ಮಾಡಿದ್ರು ಅದೇನು ಉಪಯೋಗಕ್ಕೆ ಬರೋದಿಲ್ಲ ಇದೇನು ಡೈರೈಡ್ ಮಾಡ್ತಾರೆ ಏನು ಮಾಡ್ತಾರೆ ಮಾಡ್ಕೊಂಡು ಹೋಗಲಿ ಯಾಕೆಂದರೆ ಲೋಕಸಭೆ ಚುನಾವಣೆ ನಡೀಬೇಕಾದ್ರೆ ನೋಡೋದ್ವಲ್ಲ ಆಗಲೂ ಇದೇ ಕೆಲಸ ಮಾಡಿದ್ದಾನೆ ಈಗ ಮತ್ತೆ ಶುರು ಮಾಡಿದ್ದಾರೆ 3 ತಿಂಗಳು ಅವ್ರು ಮಾನ್ ಹರಿಶ್ಚಂದ್ರರವರು ಅವ್ರು ಯಾರೂ 1 ರೂಪಾಯಿ ಟಚ್ಚೇ ಮಾಡ್ತಾ ಇರಲ್ಲ ಟಚ್ಚೇ ಮಾಡಿಲ್ಲ ಪಾಪ ಬಡದಲ್ಲಿ ಬಡತನದಲ್ಲಿ ಚುನಾವಣೆ ನಡೆಸಾರ ಅವರು ಬಿ ಜೆ ಪಿಯವರು ದುಡ್ಡೇ ಖರ್ಚು ಮಾಡೋದಿಲ್ಲ ಚುನಾವಣೆ ನಡೆಸೋದಕ್ಕೆ ಕೈ ಮುಖಂಡ್ ಹೋಗ್ಬಿಟ್ಟು ಚುನಾವಣೆ ನಡೆಸ್ತಾರೆ ನರೇಂದ್ರ ಮೋದಿ ಮುಖ ನೋಡಿ ಜನ ಓಟ್ ಹಾಕ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪಾಪ ಅವ್ರಿಗೆ ದುಡ್ಡೇ ಬೇಕಿಲ್ಲ ಚುನಾವಣೆ ನಡೆಸಲಿಕ್ಕೆ ಸಭೆ ಸರಿ ಸಭೆ ಮಾಡಬೇಕಾದ್ರೆ ದುಡ್ಡೇ ಬೇಕಿಲ್ಲ ಇದು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತಕ್ಕಂಥದ್ದು ಇದಕ್ಕೆ ಹೇಳೋದು ಇದು ನನಗೇನು ಇದೇನು ಆಶ್ಚರ್ಯ ತಂದಿಲ್ಲ ಇದು ಪ್ರತಿನಿತ್ಯ ನಡೀತದೆ ಇದು ಏನು ಮಾಡಲಿಕ್ಕಾಗಲ್ಲ ಇದಕ್ಕೆ ನಾವು ಸಹಿಸ್ಕೊಳ್ಳೇಬೇಕಾಯ್ತು ಏನು ಚರ್ಚೆ ಮಾಡಿದ್ರು ಅಷ್ಟೇ ಸರ್ ಈಗ ಗೋಳಿ ಎತ್ತಿ ಲೆಟರ್ ಬಗ್ಗೆ ಕಾಂಗ್ರೆಸ್ ಪ್ರೆಸ್ಮೆಂಟ್ ಮಾಡಿದ್ದಾರೆ ಬಿ ಜೆ ಪಿ ಅವರು ಇಷ್ಟೊಂದು ಭ್ರಷ್ಟಾಚಾರ ಮಾಡಿದ್ದಾರೆ ಇವ್ರ ಬಗ್ಗೆ ತನಿಖೆ ಈಗ ಏನು ನೀವು ಮಾಡಿದ್ರು ಈಗ ನೆನ್ನೆ ಸಿದ್ದರಾಮಯ್ಯವ್ರು ಮಾತಾಡಿದ್ದು ವಿಧಾನಸಭೆಯಲ್ಲಿ ನೀವೆಲ್ಲ ನೋಡಿದ್ದೀರಿ ದಾಖಲೆ ಇಡಿ ಅಂತಾರೆ ಎಲ್ಲಿಂದ ದಾಖಲೆ ಇಡ್ತೀರಿ ಯಾವ ದಾಖಲೆ ಇಡೋಕ್ಕೆ ಸಾಧ್ಯ ಕಮಿಷನ್ದು ಕಮಿಷನ್ ಇವರೇನು ವೈಟ್ ಆ್ಯಂಡ್ ವೈಟಲ್ಲಿ ತೊಗೊಂಡಿದಾರ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಡೆಸ್ಕೊಂಡಿದ್ದು ಬ್ಲ್ಯಾಕ್ ಮನಿ ತಗೋತಾರೆ ಎಲ್ಲಿಂದ ಇದು ದಾಖಲೆ ಇಡಿ ಅಂತ ಇಡೋಕ್ಕಾಗುತ್ತೆ ಈಗ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅವನು ಯಾವನ ಸ್ಯಾಂಟರ್ ರವಿ ಅರೆಸ್ಟ್ ಮಾಡಿದ್ರಲ್ಲ ಅವನದು ಹಲವಾರು ವಿಡಿಯೋಗಳು ಬಂತಲ್ಲ ಅದಕ್ಕಿಂತಲೂ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತೀರಾ ಇವತ್ತು ಬಿ ಜೆ ಪಿ ಪಕ್ಷದ ಶಾಸಕನೇ ಟೆಂಡರ್ ಪ್ರೊಸೆಸ್ನಲ್ಲಿ ಕೋಟ್ಯಾಂತರ ರೂಪಾಯಿ 1000 ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ಸರ್ಕಾರದ ವಿರುದ್ಧ ಚರ್ಚೆ ಮಾಡಿದ ಮೇಲೆ ಈ ಸರ್ಕಾರದ ಮೇಲೆ ಏನು ಚರ್ಚೆ ಮಾಡ್ತೀರಿ ಇದು ಅಂತಿಮವಾಗಿ ಜನತಾ ನ್ಯಾಯಾಲಯ ಮುಂದಿನ ಚುನಾವಣೆಯಲ್ಲಿ ಜನತಾ ನ್ಯಾಯಾಲಯದ ಮುಂದೆ ಜನ ಅವರೇನು ತೀರ್ಪು ಕೊಡಬೇಕು ಅವ್ರು ಕೊಡಬೇಕು ಜನಗಳ ಕೈನಲ್ಲಿ ಇದೆ ಅಷ್ಟೇ ಏನು ಚರ್ಚೆ ಮಾಡಿದ್ರು ಅಷ್ಟೇ ಸರ್ ಈಗ ಅಮಿತ್ ಶಾ ಬರ್ತಾರೆ ನಿಮ್ಮ ಹಳೆ ಮೈಸೂರು ಭಾಗ ಟಾರ್ಗೆಟ್ ಮಾಡ್ತಾರೆ ನಿನ್ನೆ ನೋಡಿದರೆ ಕಾಂಗ್ರೆಸ್